ನಮಸ್ತೆ ನೋಡ್ರಿ, ನನ್ನ ತುಳಸಿದ ಮದ್ವೆ ಸಲುವಾಗಿ ನೈವೇದ್ಯಕ್ಕ ಅಂತೇಳಿ ಇದು ಉದ್ರ ಸಜ್ಜಕ ಮಾಡಾಕತ್ತೀನಿ. ನಮ್ಮ ವಿವರ್ಸ್ ಒಬ್ಬರೇ ಮಾಡಿ ತೋರಿಸ್ರಿ ಅಂತ ಪಾಪ ಎರಡು ಮೂರು ಸಲ ಕೇಳಿದ್ರು. ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ನನಗೆ ಮಾಡೋಕ್ಕಾಗಿರಲಿಲ್ಲ. ಅದ್ರ ಸಲುವಾಗಿ ನೋಡಿರಿ, ಒಂದು ವಾಟಿಯಷ್ಟು ನನ್ನ ಬನ್ಸಿ ರವೆ ತೊಗೊಂಡೀನಿ ನೋಡಿರಿ. ಈ ಥರ ಇರ್ತೈತಿ, ಇದನ್ನು ತೊಗೊರಿ. ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕಿ ಚಲೋ ತಂಗಿ ಹುರ್ಕೋರಿ. ಅಳ್ಳಬೇಕು ಆ ಥರ ಹುರ್ಕೋಬೇಕು ಅದನ್ನು ನೋಡಿರಿ. ಈ ತುಪ್ಪದಾಗ ಗಮ್ ಅನ್ನೋ ಹಂಗೆ ಹುಡ್ಕೋರಿ. ಆಮೇಲೆ ಮುಂದೆ ಪ್ರೊಸೀಜರನ್ನು ಹಾಕಿ ತೋರಿಸ್ತೀನಿ. ಇದೇ ಆ್ಯಕ್ಚುಲಿ ಇಡ್ಲಿ ಒಲೆ ಮೇಲೆ, ಕಟ್ಗೆ ಒಲೆ ಮೇಲೆ ಮಾಡಿದ್ರೆ ಭಾಳ ಮಸ್ತ್ ಆಗ್ತೈತಿ, ಇದು ಭಾಳ ಚಲೋ ಬರ್ತೈತಿ. ಅದನ್ನು ಗ್ಯಾಸ್ ಮೇಲೆ ಮಾಡಿ ತೋರ್ಸಾಕತ್ತೀವಿ. ನಾನು ನಾವು ತವೆ ಮೇಲೆ ಬೇಯಿಸ್ಕೋಬೇಕಾಗ್ತೈತಿ ಗ್ಯಾಸ್ ಮೇಲೆ ಮಾಡೋದ್ರಿಂದ. ಅದಕ್ಕೆ ಹಾಕಕ್ಕೆ ನೀರು ತೊಗೊಳಕತ್ತೀನಿ ನೋಡಿರಿ. ನಾನು ಒಂದೂವರೆ ವಾಟಿಯಷ್ಟು ನೀರು ತೊಗೋತೀನಿ. ಅದು ಒಂದು ವಾಟಿ ರವಾಕ ಒಂದು ವಾಟಿಯಷ್ಟು ಬೆಲ್ಲ ತೊಗೊಳ್ತೀನಿ ನೋಡಿರಿ. ಒಂದೂವರೆ ವಾಟಿ ನೀರು, ಒಂದು ವಾಟಿಯಷ್ಟು ಬೆಲ್ಲ, ಆಮೇಲೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕೋತೀನಿ. ಯಾಕಂದರೆ ಸಪ್ಪಗೆ ಆಗ್ತೈತಿ ಅದ್ರ ಸಲುವಾಗಿ. ಇದಕ್ಕೆ ಬೆಲ್ಲ ಜಾಸ್ತಿ ಹಾಕಿದ್ರೆ ಅದು ಜಿಗಿಟ್ ಸಿಟ್ಟಾಗಿಬಿಡ್ತೈತಿ, ಉದುರುದ್ರ ಆಗೋದಿಲ್ಲ. ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಮತ್ತು ಸಕ್ಕರೆ ಹಾಕೋತೀನಿ. ಇದು ಸ್ವೀಟ್ ಸ್ವಲ್ಪ ಎದ್ದು ಬರಲಿ ಅನ್ನೋ ಸಲುವಾಗಿ ನೋಡಿರಿ. ಅದೇ ನೀರು ಬೆಲ್ಲ ಈ ಥರ ಕರಗಿಸ್ಕೊರಿ, ಕರಗಿಸ್ಕೊಂಡು ಹಾಕೋರಿ. ಯಾಕಂದರೆ ಕಸ ಅದು ಏನಾರೇ ಇದ್ದರೆ ಸೋಸಿ ಹಾಕೋದ್ರಿಂದ ಮ್ಯಾಲ್ ಬರ್ತೈತಿ. ಈ ಥರನೇ ಮಾಡ್ಕೊರಿ. ಅದು ಬಿಸಿ ಇರಬೇಕು, ಇದು ಬಿಸಿ ಇರಬೇಕು, ಎರಡೂ ಸೇರಿಸ್ರೆ ಚಂದ ಅಳ್ಳಿ ಬರ್ತೈತೆ ಅದು ನೋಡಿರಿ. ಈ ಥರ ಒಂದು ತವೆ ದಪ್ಪ ಇರೋದನ್ನು ಸ್ವಲ್ಪ ಮೊದಲನೇ ಬಿಸಿ ಮಾಡೋಕೆ ಇಟ್ಕೊಂಬಿಡ್ರಿ. ಯಾಕಂದರೆ ನೀರು ಹಾಕಿದ್ರಿಂದ ಬಳೋ ತನಕ ಬಿಡಬಾರ್ದು ಅದನ್ನು. ಈ ತವೆ ಮ್ಯಾಗೆ ಇಟ್ಬಿಟ್ರೆ ಅದು ಬೆಂದು ಬರ್ತೈತಿ. ಇಡ್ಲಿ ಒಲೆ ಮೇಲೆದು ಮಾಡಿರಿ, ಇಡ್ಲಿ ಮೇಲೆ ಇಟ್ಬಿಟ್ರೆ ಅದು ಚಂದ ಅಳ್ಕೊಂಡು ಬರ್ತೈತಿ. ನಮ್ಮಲ್ಲಿ ಅದೇ ಈಗಿಲ್ಲ ಅನ್ನೋ ಸಲುವಾಗಿ ನಾನು ಈ ಥರ ಮಾಡ್ತೀನಿ. ಈ ಥರ ಮಾಡ್ರೂ ಸೇಮ್ ಅದೇ ಥರನೇ ಹಾಕೈತದ. ನೋಡಿರಿ, ಈ ಥರ ತವೆ ಮ್ಯಾಗ ಅದನ್ನ ಇಟ್ಕೊರಿ. ಆಮೇಲೆ ಈಗ ನೀರನ್ನು ಕುದಿಯಾಕತ್ತಿರ್ತೈತಿ, ಅದನ್ನು ಹಾಕೊಂಬಿಟ್ರೆ ಆಗ್ಬಿಡ್ತೈತಿ ನೋಡಿರಿ. ಈಗಿದ ನೀರು ಬಿಸಿ ಆಗೈತಿ, ಅದನ್ನ ಅದಕ್ಕೆ ಹಾಕೋತೀನಿ ನಾನು. ನೋಡಿರಿ, ಈ ಟೈಮ್ನಾಗನ ಸ್ವಲ್ಪ ಉಪ್ಪು ಹಾಕೊಂಬಿಡ್ರಿ. ಆಮೇಲೆ ಅದರ ಮತ್ತೆ ಅದು ಮಿಕ್ಸ್ ಆಗೋದಿಲ್ಲ. ಆದಷ್ಟು ಸಣ್ಣ ಉಪ್ಪನ್ನು ಉಪಯೋಗ ಮಾಡ್ಕೊರಿ. ಟೇಸ್ಟ್ಗೆ ಉಪ್ಪು ಇರಲಿ ರುಚಿ ಆಗೋದಿಲ್ಲ, ಅದು ಸ್ವಲ್ಪ ಉಪ್ಪು ಹಾಕೊಂಬಿಡ್ರಿ ನೋಡಿರಿ. ಈಗ ತವೆ ಮ್ಯಾಗಿಟ್ಟನ್ನು ಈ ಥರ ಕುದಿಯಾಕತ್ತಿದೆ. ಹಿಂಗೆ ಇರಲಿ, ಇದನ್ನ ಬಾಯಿ ಮುಚ್ಚಿ ಕುದಿಯಾಕೆ ಇಟ್ಬಿಡ್ರಿ. ಅದನ್ನು ತವೆ ಲೋ ಫ್ಲೇಮ್ನಾಗ ಇಟ್ಕೊರಿ, ಜೋರು ಇಟ್ಕೊಕ್ಕೆ ಹೋಗ್ಬೇಡ್ರಿ. ಒಂದು 15-20 ನಿಮಿಷ ಹಿಂಗೆ ಇದನ್ನ ಅಳ್ಕೊಳಕ್ಕೆ ಬಿಟ್ಕೊಳ್ಬೇಕು. ಇಷ್ಟು ಆಗೈತಿ, ಇನ್ನೂ ಉದುರುದ್ರ ಆಗ್ತೈತಿ ಬಿಟ್ಬಿಡ್ತಿ. ಅನ್ನ ಮತ್ತು ಬಾಯಿ ಮುಚ್ಚಿ ಮತ್ತೆ ಅಳ್ಕೊಳಕ್ಕೆ ಬಿಟ್ಬಿಡ್ರಿ. ಸ್ವಲ್ಪ ತಿರುಗಿಸಿ ಬುಡಕೆ ಮೇಲೆ ಮಾಡಿ ಮತ್ತೆ ಇಟ್ಬಿಡ್ರಿ ಹಂಗೆ ಮುಚ್ಚಿ ನೋಡಿರಿ. ಅದಕ್ಕೆ ನಾನು ಈ ಡ್ರೈ ಫ್ರೂಟ್ಸ್ ಸ್ವಲ್ಪ ಹುರ್ಕೊತೀನಿ. ಒಂದು 1/4 ಚಮಚಷ್ಟು ತುಪ್ಪ ಹಾಕ್ಕೊಂಡು ಇಲ್ಲಿ ನೋಡ್ರಿ, ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡೀನಿ. ಆಮೇಲೆ ಕಾಯಿದು ಒಣ ಕೊಬ್ಬರಿ ತುರಿ ತೊಗೊರಿ. ಇದನ್ನು ಹುರಿದನ್ನು ಹಾಕೋರಿ, ಅಂದರೆ ಚಲೋ ಹೊತ್ತಿತ್ತು, ಬಾಯಾಗ ಕಂಪ್ ಆಕೈತಿ. ಬೇಕಂದ್ರೆ ಇದಕ್ಕೆ ಶೇಂಗಾ ಕಾಳನ್ನು ಹಾಕೋಬೋದು, ಪುಟಾಣಿ ಹಾಕೋಬೋದು, ಇಲ್ಲ ನಮ್ಮ ಕಡೆ ಇನ್ನೂ ಯಾವುದು ಬೇರೆ ಡ್ರೈ ಫ್ರೂಟ್ಸ್ ಐತಿ ಅದನ್ನು ಹಾಕೋಬೋದು. ಆದರೆ ಇದಕ್ಕೆ 2 ದಿನ ಬಿಟ್ಟು 3 ದಿನ ಭಾಳ ಅಂದರೆ ಇಡ್ಬೋದು, ಅದಕ್ಕಿಂತ ಜಾಸ್ತಿ ಇಟ್ಟರೆ ತಡೆಯಂಗಿಲ್ಲ. ಅದನ್ನು ನೆನಪಿಟ್ಕೊರಿ. ಉದುರ ಸಜ್ಜಕ ಹೌದು, ಆದರೆ ನೀರು ಹಾಕಿರೋದ್ರಿಂದ ತಡೆಯಂಗಿಲ್ಲ. ಫ್ರಿಜ್ನಾಗ ಇಟ್ಕೊಂಡ್ರೆ ತಡಿತೈತೋ ಏನೋ ಗೊತ್ತಿಲ್ಲ, ನಾ ಅಂತೀ ಇಟ್ಕೊಂಡಿಲ್ಲ ಯಾವಾಗನೂ. ಸ್ವಲ್ಪ ಮಾಡಿ ಆಗಿಂದಾಗ ಖಾಲಿ ಮಾಡಿರ್ತೀನಿ. 2 ದಿನ ಆ ಥರ ಲೈಫ್ ಇರ್ತೈತೆ ನೋಡಿರಿ. ಕರೆಕ್ಟ್ ಟೇಸ್ಟ್ ಮಾತ್ರ ಭಾರಿ ಅಂದರೆ ಭಾರಿ ಆಗ್ತೈತಿ. ಇದನ್ನು ಹುರ್ಕೊತೀನಿ ರೀ ನಾನು. ಇದು ಎಲ್ಲನೂ ಸ್ವಲ್ಪ ಕೆಂಪಾಗುವಾಗ ಹುರ್ಕೋರಿ, ಕೊಬ್ಬರಿ ಮತ್ತು ಇದೆಲ್ಲ ನೋಡಿರಿ. ಇಷ್ಟು ಹುರ್ಕೋರಿ ಸಾಕು ನೋಡಿರಿ. ಇದು ಹಿಂಗೆ ಅಳ್ಕೊಂಡು ಬರ್ತೈತಿ, ತುಪ್ಪ ಇರ್ತೈತಲ್ರಿ ಅದು ಅಳ್ತೈತಿ ನೋಡಿರಿ. ಕೆಳಗಿನ ಹೆಂಗೆ ಅಳ್ತೈತಿ, ಆದರೆ ಅದು ಸ್ವಲ್ಪ ತಿರುಗಿಸ್ಕೊತೇ ಇರಬೇಕು. ಅಂದರೆ ಉದುರು ಉದುರು ಆಗ್ತೈತಿ, ಇಲ್ಲಾಂದ್ರೆ ಪೆಂಟ್ ಪೆಂಟ್ ಆಗಿಬಿಡ್ತೈತೆ. ಅದು ಮೇಲೆ ಮೇಲೆ 5 ನಿಮಿಷಕ್ಕೆ ಒಂದ್ಸತಿ ಇದನ್ನ ತಿರುಗಾಡ್ಕೊತೇ ಇರ್ರಿ. ಇದಕ್ಕೆ 1 ಚಮಚ ಇಷ್ಟು ಏಲಕ್ಕಿ ಪುಡಿ ಹಾಕೋತೀನಿ. ಬೇಕಂದ್ರೆ ಜಾಜಿಕಾಯಿ ಪುಡಿನೂ ಹಾಕೋರಿ ನಡೀತೈತಿ. ನನ್ನ ಕಡೆ ಇಲ್ಲ, ನಾನು ಹಾಕಾಕತ್ತಿಲ್ಲ. ಆಮೇಲೆ ಇದು 1 ಸ್ಪೂನಷ್ಟು ಕಸಕಸಿ ಪುಡಿ ಹುರಿದ ಇದು ಪುಡಿ ಮಾಡಿ ಇಟ್ಕೊಂಡಿದ್ದೈತಿ, ಅದನ್ನ ಹಾಕಾಕತ್ತೀನಿ. ಈಗ ಇದು ರೆಡಿ ಆಯಿತು. ಮತ್ತು ಹಿಂಗೆ ಬುಡಕ ಮೇಲೆ ತಿರುಗಿಸ್ಕೊತ ಇದ್ದರೆ ಹಿಂಗೆ ಈ ಥರ ಉದುರು ಉದುರು ಆಗ್ತೈತಿ, ಇಲ್ಲಾಂದ್ರೆ ಪೆಂಟ್ ಪೆಂಟ್ ಆಗಿಬಿಡ್ತೈತಿ ಅದು. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ಹೋಗಿ ಇಟ್ಕೊಂಡಿದ್ದು ನಾನು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನ ಇಟ್ಬಿಟ್ಟು ಅದು ಸ್ವಲ್ಪ ಆರಬೇಕು, ಪೂರ್ತಿ ತಣ್ಣಗಾಗಬೇಕು, ಆವಾಗನೇ ತಿನ್ನಕ್ಕೆ ಬರ್ತೈತಿ. ಸರ್ವ್ ಮಾಡೋ ಮುಂದೆ ತುಪ್ಪ ಕರಗಿಸಿ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡೋದನ್ನು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.